ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಆಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಫ್ರೈನ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಇದು ಒಳ್ಳೆ ಸ್ಟಾರ್ಟರ್ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಆದರೂ ತಿನ್ಬೋದು, ಅಥವಾ ಬೇಳೆ ಸಾಂಬಾರು ರಸಂ ಏನಾದರೂ ಮಾಡಿದಾಗ ನೆಂಚ್ಕೊಳ್ಳೋಕ್ಕಂತೂ ಸಖತ್ತಾಗಿರುತ್ತೆ. ಬನ್ನಿ, ಹೇಗೆ ಮಾಡ್ಕೊಳ್ಳೋದು ಕೇವಲ ಒಂದು 2-3 ನಿಮಿಷದಲ್ಲಿ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ, ಆನಂತರ ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿರುಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು 2-3 ಹಸಿರುಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಖಾರ ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಖಾರ ಇದ್ದರೆ 1-2 ಮಾತ್ರ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಇದು, ನೀವು ಒಂದ್ಸರಿ ಟ್ರೈ ಮಾಡಲೇಬೇಕು. ಆನಂತರ ನೋಡಿ 2 ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊತಿದ್ದೀನಿ. ನೀವು 1 ಈರುಳ್ಳಿ ಆದರೂ ಹಾಕ್ಕೋಬೋದು, ಈರುಳ್ಳಿ ನಮಗಿಷ್ಟ, ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈ ಮೊಟ್ಟೆ ಫ್ರೈನಲ್ಲಿ ನೀವು ಎಲ್ಲಾದರೂ ಟೇಸ್ಟ್ ನೋಡಿರ್ತೀರ, ಆ ಥರ ಟೇಸ್ಟ್ ಬರುತ್ತೆ ಇದು. ನಾನು ಲಾಸ್ಟಲ್ಲಿ ಹೇಳ್ತೀನಿ ಎಲ್ಲಿ ತಿಂದಿರ್ತೀರ ಅಂತಂದ್ಬಿಟ್ಟು. ಆನಂತರ ನೋಡಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿ ಇಷ್ಟು ಫ್ರೈ ಆದ ನಂತರ ಇವಾಗ ಮಸಾಲೆ ಪದಾರ್ಥಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ? ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀಸ್ಪೂನಷ್ಟು ಹಾಕ್ಕೊತಿದ್ದೀನಿ. 1 ಟೀಸ್ಪೂನಷ್ಟು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಬೇಕಂತಂದರೆ ಹಾಕ್ಕೋಬೋದು ಶುಂಠಿ ಬೆಳ್ಳಿ ಪೇಸ್ಟ್, ಇಲ್ಲಾಂತಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲ ನೀವು ಬರೀ ಶುಂಠಿನೇ ಹಾಕ್ಕೋಬೋದು ಕಟ್ ಮಾಡಿ, ಇಲ್ಲಾಂದರೆ ಬೆಳ್ಳುಳ್ಳಿನೂ ಹಾಕ್ಕೋಬೋದು. ಅದು ಒಂಥರ ಟೇಸ್ಟ್ ಕೊಡುತ್ತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಒಂದು ಟೇಸ್ಟ್ ಕೊಡುತ್ತೆ. ಆನಂತರ ನೋಡಿ ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಧನಿಯಾ ಪುಡಿ 1/2 ಟೀಸ್ಪೂನಷ್ಟು, ಗರಂ ಮಸಾಲ, ಆನಂತರ ನೋಡಿ 1/4 ಟೀಸ್ಪೂನಷ್ಟು ಚಾಟ್ ಮಸಾಲ, 1/4 ಟೀಸ್ಪೂನಷ್ಟು ಆಮ್ಚೂರ್ ಪೌಡರ್, ಆನಂತರ 1/2 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ, ಎಲ್ಲನೂ ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ಅಂದರೆ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾವು ಇವತ್ತು ನೀರನ್ನ ಆ್ಯಡ್ ಮಾಡ್ತಾ ಇಲ್ಲ, ಆನಂತರ ಟೊಮೊಟೊನ ಆ್ಯಡ್ ಮಾಡ್ತಾ ಇಲ್ಲ, ಇಷ್ಟೇ ಫ್ರೈ ಇದು. ನೋಡಿ ಈ ರೀತಿ ಹಸಿ ವಾಸನೆ ಹೋಗಬೇಕು, ಆ ಮಸಾಲೆಗಳ ಪದಾರ್ಥಗಳೆಲ್ಲ ಏನಿದೆ ಹಸಿ ವಾಸನೆ ಎಲ್ಲ ಹೋಗಿ, ಅನಂತರ ನೋಡಿ ಮೊಟ್ಟೆನ ನಾನು 5 ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೆ. ಅನಂತರ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ನೀವು ಉದ್ದಕ್ಕಾದರೂ ಕಟ್ ಮಾಡಿ ಹಾಕ್ಕೋಬೋದು, ಇಲ್ಲ 2 ಭಾಗವಾಗಾದರೂ ಹಾಕ್ಕೋಬೋದು, ಇಲ್ಲ ಒಂದೇ ಮೊಟ್ಟೆನ ಹಾಗೆ ಹಾಕ್ಕೊಂಡು ಸ್ವಲ್ಪ ಕಟ್ ಮಾಡಿ ಮಧ್ಯದಲ್ಲಿ ಹಾಗೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಆದರೂ ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಮೊಟ್ಟೆ ಹಾಕ್ಕೊಂಡು ಒಳಗಡೆ ಯೆಲ್ಲೋ ಕಲರ್ ಇರುತ್ತಲ್ಲ ಅದೆಲ್ಲ ಬೆರೆತ್ಕೊಳ್ಳಲ್ವಾ ಅಂತ ಕೇಳ್ಬೋದು, ಬೆರೆಯೋದಿಲ್ಲ, ಜೆಂಟಲಾಗಿ ಮಿಕ್ಸ್ ಮಾಡಬೇಕಾಗತ್ತೆ, ಜಾಸ್ತಿ ಒತ್ತಿಡಿದು ಮಿಕ್ಸ್ ಮಾಡಬಾರ್ದು. ಲೈಟಾಗಿ ಈ ರೀತಿ ಫ್ರೈ ಮಾಡ್ತಾ ಮಿಕ್ಸ್ ಮಾಡ್ಕೋಬೇಕು. ಆ ಮಸಾಲೆ ಎಲ್ಲ ಏನಿದೆ ಎಲ್ಲನೂ ಮೊಟ್ಟೆಗೆ ಹೊಂದ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. 1-2 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಫ್ರೈ ಆದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಮೊಟ್ಟೆ ಬಂದುಬಿಟ್ಟು ನಾನು ಮೊದಲೇ ಹೇಳಿದ ಹಾಗೆ ಎಲ್ಲಿ ತಿಂದಿರ್ತೀರಾ ಅಂದರೆ ನೀವು ಮೊಟ್ಟೆ ಪಪ್ಸ್ ತಿಂದಿರ್ತೀರಾ ಅಲ್ವಾ, ಸೊ ಅದೇ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ ಹಸಿರುಮೆಣ್ಸಿನ್ಕಾಯಿನ ಉದ್ದಕ್ಕೆ ಹೆಚ್ಚು ಹಾಕ್ಕೊಂಡಿದ್ದೀನಿ, ಅವರು ಚಿಕ್ಕದಾಗಿ ಹೆಚ್ಚು ಹಾಕ್ಕೊತಾರೆ, ಅಷ್ಟೇ ಡಿಫ್ರೆನ್ಸು. ಆನಂತರ ಮೊಟ್ಟೆನೂ ಅಷ್ಟೇ, ಅವ್ರು 1 ಅಥವಾ 1/2 ಹಾಕ್ತಾರೆ, ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಸರ್ವ್ ಮಾಡ್ಕೊಳ್ಳೋದು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಹೀಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.